ಋಷಿಗಳ ಅಥವಾ ಆಯುರ್ವೇದದ ಪದ್ಧತಿಯ ಅನೇಕ ಮಾತುಗಳನ್ನು ಈಗ ಹೊಸದಾಗಿ ಇಲ್ಲದೇ ಇದ್ದದ್ದನ್ನು ಹೇಳ್ತಾ ಇದ್ದರು ಅಂತನ್ನುವರಿಗೆಲ್ಲ ಅಲ್ಲಿ ಉತ್ತರ ಸಿಗ್ತಾ ಇದೆ ಹಾಗಾಗಿ ಯಾಕೆ ಇದನ್ನು ಹೇಳಿದರು ಹಿಂದಿನವರು ಮನೆಯೊಳಗೆ ನಾವು ಹೇಗಂದರೆ ಹಾಗೆ ಚಪ್ಪಲಿ ಹಾಕೊಂಡು ಓಡಾಡುವುದನ್ನು ಬೇಡ ಅಂತ ಈಗ ಹೇಳ್ತಾ ಇದ್ದಾರೆ ಬರುವಾಗ ಹೊರಗಿನಿಂದ ಕೈಕಾಲುಗಳನ್ನು ತೊಳೆದೇ ಒಳಗೆ ಪ್ರವೇಶ ಮಾಡುವಂಥದ್ದು ಉಗುರುಗಳನ್ನು ಕಚ್ಚದೇ ಇರುವಂಥದ್ದು ಸಿಕ್ಕಿದಲ್ಲೆಲ್ಲ ಉಗುರಲ್ಲಿ ಕೆ ಕೆತ್ತಿ ಉಗುರಿನ ಒಳಗೆ ಕೊಳೆಯನ್ನು ತುಂಬಿಕೊಳ್ಳುವಂಥದ್ದು ಅಥವಾ ಅದನ್ನು ಚಂದ ಅಂತ ಬಹಳ ಉದ್ದ ಬಿಡುವಂಥದ್ದು ಇದು ಎಲ್ಲ ದೃಷ್ಟಿಯಿಂದಲೂ ಕೂಡ ಇಂಥದ್ದು ನೂರಾರು ನೂರಾರು ಥರದ ಆರೋಗ್ಯಕ್ಕೆ ಹಿತಕರವಾದ ಸೂತ್ರಗಳನ್ನು ಹೇಳಿದ್ದನ್ನು ನಮ್ಮ ಹಿಂದಿನವರು ಯಾಕೆ ಹೇಳಿದ್ದಾರೆ ಅನ್ನೋದಕ್ಕೆ ಇಂತಹ ಘಟನೆಗಳು ಬರಬೇಕಾಯಿತು ಪ್ರಕೃತಿಯಂತೂ ತುಂಬ ಸ್ವಚ್ಛವಾಗಿದೆ ಬಹಳ ದಿವಸಗಳ ನಂತರ ಪ್ರಕೃತಿಗೆ ಒಂದು ವಿಶ್ರಾಂತಿ ಸಿಕ್ಕಿದೆ ಆ ಸಿಕ್ಕಿದ ವಿಶ್ರಾಂತಿಯನ್ನು ಮತ್ತೆ ನಾವು ಹಾಳುಗೆಡವದೆ ನಾವು ಅದರ ಮಗುವಾಗಿ ತಾಯಿಯ ಪ್ರೀತಿಯನ್ನು ಗಳಿಸುವ ಮಕ್ಕಳಾಗಿ ಬೆಳೆಯುವ ಸಾಧ್ಯತೆಯನ್ನು ಇನ್ನಾದರೂ ರೂಢಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಎಲ್ಲೆಲ್ಲಿ